ನೀನಾನಾಮ ನೋಡೇ ಬಿಡೋಣ. ಕೈ ಕೈ ಮಿಲಾಯಿಸಲು ಹೋದ ಪಾಕ್ ಆಟಗಾರರು. ಪಾಕಿಸ್ತಾನ ತಂಡವು ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮೊದಲ ಸುತ್ತಿನಿಂದಲೇ ಹೊರಬಿದ್ದಿದೆ. ಮೊದಲ ಪಂದ್ಯದ ಯುಎಸ್ಎ ವಿರುದ್ಧ ಸೋತಿದ್ದ ಪಾಕ್ ಪಡೆ ಆ ಬಳಿಕ ಟೀಂ ಇಂಡಿಯಾ ವಿರುದ್ಧ ಮಂಡಿಯೂರಿತು. ಇದಾದ ಬಳಿಕ ಕೆನಡಾ ಹಾಗೂ ಐರ್ಲೆಂಡ್ ವಿರುದ್ಧ ಜಯ ಸಾಧಿಸಿದ್ರು. ಸೂಪರ್ ಏಟ್ ಹಂತಕ್ಕೆ ಏರಲು ಆಗಲಿಲ್ಲ. ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹೀನಾಯ ಪ್ರದರ್ಶನ ನೀಡಿರುವ ಪಾಕಿಸ್ತಾನ ತಂಡವು ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿದೆ. ಈ ಕಳಪೆ ಪ್ರದರ್ಶನ ಕಹಿ ನೆನಪುಗಳ ಮಾಸುವ ಮುನ್ನವೇ ಇದೀಗ ಪಾಕ್ ವೇಗಿ ಹ್ಯಾರಿಸ್ ರೌಫ್ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ಅದು ಕೂಡ ಗೂಂಡಾ ರೀತಿ ವರ್ತಿಸುವ ಮೂಲಕ ಎಂಬುದೇ ಅಚ್ಚರಿ. ಹ್ಯಾರಿಸ್ ರೌಫ್ ತನ್ನ ಪತ್ನಿಯೊಂದಿಗೆ ಹೋಟೆಲ್ಗೆ ಹೋಗುವಾಗ ಯುವಕನೊಬ್ಬ ಅದೇನೋ ಹೇಳಿದ್ದಾನೆ. ಈ ವೇಳೆ ಸಿಟ್ಟುಗೊಂಡ ಹ್ಯಾರಿಸ್ ಆ ಯುವಕನ ಕಡೆ ಧಾವಿಸಿ ಇತ್ತ ಪತ್ನಿಯು ಜಗಳಕ್ಕೆ ಹೋಗದಂತೆ ಕೈ ಹಿಡಿದು ತಡೆದರೂ ಹ್ಯಾರಿಸ್ ರೌಫ್ ಕೇಳಲಿಲ್ಲ. ಬದಲಾಗಿ ಕೈ ಕೈ ಮಿಲಾಯಿಸಲು ಯುವಕನತ್ತ ಸಾಗಿದರು. ಇದರ ನಡುವೆ ಕೆಲವರು ಮಧ್ಯ ಪ್ರವೇಶಿಸಿದ್ದಾರೆ. ಆದರೂ ಇಬ್ಬರ ಕೋಪ ಮಾತ್ರ ತಣ್ಣಗಾಗಲಿಲ್ಲ. ಅತ್ತ ಯುವಕನು ನೀನೇನು ಹೊಡಿತೀಯಾ ಎಂದು ಪ್ರಶ್ನಿಸುತ್ತಿದ್ದಂತೆ ಹ್ಯಾರಿ ರೌಫ್ ಸಿಟ್ಟು ನೆತ್ತಿಗೇರಿದ. ಇದೇ ವೇಳೆ ನೀವು ಭಾರತೀಯನಾಗಿರಬೇಕು, ಅದಕ್ಕೆ ಜಗಳಕ್ಕೆ ಬರುತ್ತಿದ್ದೀರಾ ಎಂದು ಹ್ಯಾರಿಸ್ ರೌಫ್ ಹೇಳಿದ್ದಾರೆ. ಈ ವೇಳೆ ಯುವಕನು ನಾನು ಪಾಕಿಸ್ತಾನಿ ಎಂಬ ಮರು ಉತ್ತರ ನೀಡಿದ್ದಾನೆ. ಇದರಿಂದ ಮತ್ತಷ್ಟು ರೋಷಗೊಂಡ ಹ್ಯಾರಿಸ್ ರೌಫ್, ನೀನು ಪಾಕಿಸ್ತಾನದವನಾಗಿ ಹೀಗೆ ವರ್ತಿಸುತ್ತಿದ್ದೀಯಾ, ನಿನ್ನ ಪೋಷಕರು ಈ ರೀತಿ ಬೆಳೆಸಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಈ ಜಗಳದ ವಿಡಿಯೋ ಪಕ್ಕದಲ್ಲಿದ್ದವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಹ್ಯಾರಿಫ್ ರೌಫ್ ಅವರ ವರ್ತನೆ ಬಗ್ಗೆ ಆಕ್ರೋಶಗಳು ಕೇಳಿಬಂದಿವೆ. ಅಲ್ಲದೆ ಪಾಕ್ ಆಟಗಾರನ ನಡೆಯು ಬಗ್ಗೆ ಪಿಸಿಬಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ವಿಶ್ವ ದಾಖಲೆ ನಿರ್ಮಿಸಿದ ಹ್ಯಾರಿಸ್ ರೌಫ್ ಪಾಕ್ ತಂಡದ ಕಳಪೆ ಪ್ರದರ್ಶನ. ಈ ಬಾರಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನವು ಯುಎಸ್ಎ ವಿರುದ್ಧ ಸೋಲನವನ್ನು ಅನುಭವಿಸಿ ಭಾರೀ ಮುಖಭಂಗಕ್ಕೆ ಒಳಗಾಗಿತ್ತು. ಇದಾದ ಬಳಿಕ ಟೀಂ ಇಂಡಿಯಾ ವಿರುದ್ಧ ಮಂಡಿಯೂರಿತ್ತು.